ಹೇಳ್ತಿದ್ಯಾ? ನನಗದೆಲ್ಲ ಗೊತ್ತಿಲ್ಲ ಅಕ್ಕ. ಭಾವ ಅಂತೂ ಕೈ ಎತ್ಬಿಟ್ರು. ಯಾವಾಗ ಏನಾಗುತ್ತೋ ಅಂತ ಆತಂಕ ಆಗ್ತಾ ಇದೆ. ಅದಾದ್ರೂ ಏನ್ ಮಾಡ್ಲಿ, ಇವರೊಬ್ರು ನೆಟ್ಟಿಗಿದ್ರೆ ನನಗೆ ಈಗತ್ತೆ ಬಂದಿರ್ತಿತ್ತ? ಈಗ ನೋಡು ಎಲ್ರಿಗೂ ಎಷ್ಟು ಕಷ್ಟ. ಇವ್ರು ಮಾಡಿದ ತಪ್ಪನ್ನ ಸರಿ ಮಾಡೋದೇ ಆಗೋಯ್ತು ನನಗೆ. ಆನೆ ಏನು ಶುರು ಮಾಡ್ಕೋಬೇಕು ಅಂತಿದ್ದೆ, ಅಷ್ಟರಲ್ಲಿ ಇವ್ರಿಗೆ ರಗಳೆ ಶುರು ಮಾಡಿದ್ದಾರೆ. ನನ್ಗೆ ಅರ್ಥ ಆಗತ್ತೆ ಅಕ್ಕ. ಮೊದ್ಲಿಂದಾನು ಭಾವ ಮಾಡ್ತಿರೋದಕ್ಕೆ ನೀವು ತೆರ್ತಾ ಇದ್ದೀರಾ. ಇದೆಲ್ಲ ಭಾವಂಗೆ ಯಾಕೆ ಅರ್ಥ ಆಗಲ್ಲ? ಹ್ಞೂ, ಅರ್ಥ ಆಗೋದಾಗಿದ್ರೆ ಅವ್ರು ಹೀಗಿರ್ತಾ ಇದ್ರ? ಒಂದಲ್ಲ ಎರಡಲ್ಲ 3 ಲಕ್ಷ ರೂಪಾಯಿ ಶಾರದಾ ಎಲ್ಲಿ ಕಳೆದಿದ್ದಾರೋ ಏನೋ. ಅಲ್ವೇ, ನಿನಗಾದ್ರೂ ಬುದ್ಧಿ ಬೇಡವಾ? ಅವ್ರು ಡಾಕ್ ಕೇಳಿದ್ರು ಅಂದ ತಕ್ಷಣ ನೀನ್ ಯಾಕೆ ಕೊಟ್ಟೆ? ಅಯ್ಯೋ, ಅವರು ಈ ಮನೆ ಮಗ, ಕೇಳೋ ಹಕ್ಕಿದೆ. ಅವ್ರು ಕೇಳ್ದಾಗ ನಾನ್ ಇಲ್ಲ ಅಂತ ಹೇಳಕ್ ಆಗಲ್ಲ ಅಕ್ಕ. ನನಗೂ ಸ್ವಲ್ಪ ಅನುಮಾನ ಬಂತು, ಆದ್ರೆ ಅವ್ರು ಏನೇನೋ ಹೇಳಿ ನಂಬಿಸ್ಬಿಟ್ರು. ಭಾವ ನಂಬ್ದೆ, ಹೇಳ್ದಾಗೆ ತಂದ್ಕೊಡ್ತಾರೆ ಅಂತ ಅನ್ಕೊಂಡೆ. ಮತ್ತೆ ಬೇರೆ ನನ್ನ ತಲೆ ಮೇಲೆ ಕೂತಿದ್ದಾರೆ. ಭಾವ ಡಾಪ್ ತಂದ್ಕೊಡ್ದೆ ಹೋದ್ರೆ ನಿಜವಾಗ್ಲೂ ಏನಾಗಿದೆ ಅಂತ ನನ್ನ ಅತ್ತೆ ಹತ್ರ ಹೇಳ್ಬೇಕಾಗತ್ತೆ. ಶಾರದಾ, ದಯವಿಟ್ಟು ಅದೊಂದು ಕೆಲಸ ಮಾಡಬೇಡಮ್ಮ, ಪ್ಲೀಸ್. ನೋಡೋಣ, ನಾನು ಏನಾದರೂ ವ್ಯವಸ್ಥೆ ಮಾಡ್ತೀನಿ. ಸರಿ ಅಕ್ಕ. ಏನ್ರಿ ಪುಟ್ ಮಾದಪ್ಪ, ಏನ್ ಸಮಾಚಾರ ಸರ್? ನಿಮ್ ವೈಫ್ ಹೇಗಿದ್ದಾರೆ? ಅವಳಿಗೇನಾಗಿದೆ ರೀ, ಫೈನ್ ಆಗಿದ್ದಾಳೆ. ಹೌದಾ? ಮತ್ತೆ ಪೇಪರ್ ಅಲ್ಲಿ ಏನು ಪೇಪರ್ ಅಲ್ಲಿ ಆರೋಗ್ಯ ಮಂತ್ರಿ ಹೆಂಡತಿ ಆತ್ಮಹತ್ಯೆ ಪ್ರಯತ್ನ ಅಂತ ಬಂದಿದೆ. ಒಂದ್ ನಿಮಿಷ ಮತ್ತೆ ಮಾಡ್ತೀನಿ. ಹಲೋ. ಹಲೋ ಶಾರಿ, ನಾನು. ಹೇಳಪ್ಪ. ತಿಳಿದ್ಯಾ? ಹಾಸ್ಪಿಟಲ್ ಅಲ್ಲಿ ಇದ್ದೀನಿ. ಏನಾಯ್ತು? ಅಮ್ಮ ನೆನ್ನೆ ರಾತ್ರಿ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತಗೊಂಡ್ಬಿಟ್ಟಿದ್ಲು. ಅದಾದ್ಮೇಲೆ ನನಗೆ ಫೋನ್ ಮಾಡಿದ್ಲು. ನಾನು ರೋಹಿತ್ ಆಂಬ್ಯುಲೆನ್ಸ್ ತಗೊಂಡು ಅಮ್ಮನ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದ್ವಿ. ಇವಳು ಯಾಕೆ ಹೀಗೆಲ್ಲ ಮಾಡ್ತಾಳೆ? ಆಯ್ತು ಆಯ್ತು, ಈಗಲೇ ಬರ್ತೀನಿ. ಎಷ್ಟು ಎಣಿಸಿದ್ರು 1,000 ರೂಪಾಯಿ ಆಗ್ತಾ ಇದೆ ಲಕ್ಷ್ಮಿ.
ಏನು ನಿನ್ನ ಮಾಯೆ? ಎಲ್ಲರ ಜೋಬಿನೊಳಗೂ ಹೋಗ್ತೀಯ. ಒಮ್ಮೆ ನನ್ನ ಜೋಬಿನಲ್ಲಿ ಬರಬಾರದೆ ಏಕೆ ಈ ಕೋಪ? ಲಕ್ಷ್ಮೀ ಬಾರಮ್ಮ, ಭಾಗ್ಯದ ಲಕ್ಷ್ಮಿ ಬಾರಮ್ಮ. ಯಾಕ್ರಿ ದುಡ್ಡು ತೆಗೆದ್ರಿ ಕಪಾಟಿಂದ? ಬೇಕಿತ್ತು ತಗೊಂಡೆ. ಹೊರಗಡೆ ಸಾಲ ಮಾಡಿದ್ ಸಾಲದು ಅಂತ ಮನೆ ದುಡ್ಡಿಗೂ ಕೈ ಹಾಕ್ಬಿಟ್ರ? ಮಾತ್ ಬರುತ್ತೆ ಅಂತ ಏನೇನ ಮಾತಾಡ್ಬಿಡ್ವೆ. ಇನ್ನೇನ್ರಿ ಮಾಡ್ಲಿ, ಹೊಟ್ಟೆ ಉರಿಸ್ತಾ ಇದ್ದೀರಲ್ಲ, ಏನ್ ಮಾಡಿದ್ರಿ ಆ 3 ಲಕ್ಷ ರೂಪಾಯಿ? ಮಧ್ಯಾಹ್ನದಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ಯಾ? ಯಾವ ಹಾಲು ವಿಚಾರಣೆ ಮಾಡ್ತಿರ್ತೀಯ? ನಾನು ಎಲ್ಲಾದ್ರೂ ಇರ್ಲಿ, ದುಡ್ಡೇನ್ ಮಾಡಿದ್ರಿ ಹೇಳಿ, ನಿಂತ್ಕೊಳ್ರಿ. ಪಲಾಯಿನ ನನ್ನ ಪ್ರಶ್ನೆಗೆ ಉತ್ತರ ಅಲ್ಲ. ನನ್ ಮುಂದೆ ಈಗ ಸಾವಿರಾರು ಪ್ರಶ್ನೆಗಳಿದೆ, ಅದಕ್ಕೆ ಉತ್ತರ ಕಂಡ್ಕೊಳ್ದೆ ಹೀಗೆ ಹೋಗ್ತಾ ಇದ್ರೆ ಒಂದ್ ದಿವಸ ಮುಗ್ಗರ್ಸ್ ಬಿದ್ಬಿಡ್ತೀವಿ, ಹಾಗೆ ಎತ್ತೋಕೆ ಯಾರು ಇರಲ್ಲ. ಹೇಳ್ರಿ ಏನ್ ಮಾಡೋಣ? ನಿನ್ ಫ್ರೆಂಡ್ ಶಾರಿ ಕೊಟ್ಟಿದಾರಲ್ಲ 5 ಲಕ್ಷ, ಅದ್ರಲ್ಲಿ 3 ಲಕ್ಷನ 15 ದಿನದ ಮಟ್ಟಿಗೆ ನನಗೆ ಕೊಟ್ಟಿರ್ತೀಯ? ಕೊಟ್ರೆ ಡ್ಯಾಬ್ ಬಿಡಿಸ್ಕೊಂಬಿಡ್ತೀನಿ. 16ನೇ ದಿನ ತಲೆ ಮೇಲೆ ತಲೆ ಹೋದ್ರು ವಾಪಸ್ ತಂದ್ಬಿಡ್ತೀನಿ. 16ನೇ ದಿನ ಎಲ್ಲಿಂದ ತರ್ತೀರಾ 3 ಲಕ್ಷ ರೂಪಾಯಿ? ಇವತ್ತೇ ಅಲ್ಲಿಂದ ತಂದ್ಬಿಡಿ. ಅಂದ್ರೆ ಏನರ್ಥ? ಕೊಡಲ್ಲ. ತಲೆ ಮೇಲೆ ತಲೆ ಹೋದ್ರೂ ನಾನು ಕೊಡಲ್ಲ. ಅದನ್ನ ಫ್ಲೋರಿಕಲ್ಚರ್ ಮಾಡಕ್ಕೆ ಅಂತ ತಂದಿರೋದು, ನಾ ಅದನ್ನೇ ಮಾಡ್ತೀನಿ. ಏನು ಹೇಳ್ತೀನೋ? ನಮ್ಮ ಮಾವ ಅಂದ್ರೆ ನಿಮ್ಮ ಅಪ್ಪನ ಹತ್ರ ಕೇಳಿದ್ರೆ ಹೆಂಗೆ? ಮದುವೆ ಆದ ಹೊಸ್ತ್ರಲ್ಲಿ ಇಸ್ಕೊಂಡು 25,000 ರೂಪಾಯಿ ಇನ್ನೂ ವಾಪಸ್ ಕೊಟ್ಟಿಲ್ಲ, ಅದು ಹೇಗ್ರಿ ಹೋಗಿ ಕೇಳ್ತೀರಾ? ಇನ್ನು ಒಂದೇ ದಾರಿ ಇರೋದು. ಏನೋ? ಅಮ್ಮನ ಹತ್ರ ನಿಜ ಹೇಳೋದು. ಹ್ಞೂ ಹೇಳ್ಬಿಡಿ. ಸರಿಯಾಗಿ ಮುಖಕ್ಕೆ ಮಂಗಳಾರತಿ ಮಾಡ್ತಾರೆ. ಈಗಲೇ ನೀವು ಅವ್ರ ದೃಷ್ಟಿಲಿ ಸಾಕಷ್ಟು ಚಿಕ್ಕವರಾಗಿದ್ದೀರ, ಇನ್ನು ಇದನ್ನು ಹೇಳ್ಬಿಟ್ರೆ ಮುಗೀತು. ಯಾವುದೇ ಕಾರಣಕ್ಕೂ ಅತ್ತೆಗೆ ಈ ವಿಷಯ ಗೊತ್ತಾಗೋದು ಬೇಡ. ಮತ್ತಿನ್ನೇನು ಮಾಡೋದು? ನಡೀರಿ ಸೇಟು ಅಂಗಡಿಗೆ ಹೋಗೋಣ. ಮಾಡ್ಬಿಡ್ತೀಯ? ಇನ್ನೇನ್ ಮಾಡೋಕ್ಕಾಗತ್ತೆ? ಮಾಡಿರೋ ಸಾಲ ನಾ ತೀರಿಸ್ಬೇಕಲ್ಲ. ಒಂದ್ ನಿಮಿಷ ಇಲ್ಲೇ ಇರಿ, ಶಾರದನ್ ಕರ್ಕೊಂಬರ್ತೀನಿ. ಇಲ್ಲದೆ ಹೋದ್ರೆ ಅತ್ತೆಗೆ ಅನುಮಾನ ಬರುತ್ತೆ.
ಸ್ಟಮಕ್ ವಾಶ್ ಮಾಡಿದ್ದಾರೆ, ಗ್ಲೂಕೋಸ್ ಹಾಕಿದ್ದಾರೆ, ಪ್ರಜ್ಞೆ ಬರಬೇಕಷ್ಟೇ. ಈ ಆಸ್ಪತ್ರೆಗೆ ಯಾಕೆ ಕರ್ಕೊಂಬಂದೆ? ಕಾಳಪ್ಪ ಅವ್ರ ಹಾಸ್ಪಿಟಲ್ ಇರಲಿಲ್ವಾ? ಮನೆಗೆ ಹತ್ತಿರ ಇದು, ಎಮರ್ಜೆನ್ಸಿ ಅಂತ ಕರ್ಕೊಂಬಂದೆ. ನಿನ್ನ ತಲೆಯಲ್ಲಿ ಏನಾದರೂ ಬುದ್ಧಿ ಇದೆಯಾ? ಯಾಕೆ ಏನು ಯಾಕೆ? ಇದು ಮನೆ ವಿಷಯ, ಮನೇಲಿ ಬಗೆಹರಿಸ್ಕೋಬೇಕು. ಕೋಪ ಇದ್ರೆ ಜಗಳ ಆಡಬೇಕು, ಮಾತಲ್ಲಿ ಬಗೆಹರಿಸ್ಕೋಬೇಕು. ಅದು ಬಿಟ್ಬಿಟ್ಟು ಪೇಪರ್ನವ್ರಿಗೆ ಟಿ ವಿನವ್ರಿಗೆ ಸುದ್ದಿ ಕೊಟ್ಟರೆ ಮರ್ಯಾದೆ ಹೋಗೋದು ನಮ್ಮದು. ಓದಿದ್ಯಾ ದಂಡಕ್ಕೆ? ಪೇಪರ್ನವ್ರಿಗೆ ನಾನು ಸುದ್ದಿ ಕೊಟ್ಟಿಲ್ಲಪ್ಪ. ನೀನು ಕೊಡದೆ ಅವ್ರಿಗೆ ಕನಸು ಬಿದ್ದುಬಿಡುತ್ತೆ ಪ್ರಿಂಟ್ ಹಾಕಕ್ಕೆ. ಆರೋಗ್ಯ ಮಂತ್ರಿಗಳ ಹೆಂಡತಿ ನಿದ್ದೆ ಮಾತ್ರ ತಗೊಂಡು ಆತ್ಮಹತ್ಯೆ ಮಾಡಲು ಪ್ರಯತ್ನ ಪಟ್ಟರು ಅಂತ. ಇಷ್ಟು ಮಾತಾಡ್ತಿದ್ಯಲ್ಲ, ಅಮ್ಮನ ಜೊತೆ ನೀನು ಇರಬೇಕಾಗಿತ್ತು, ಅಮ್ಮನ ಚೆನ್ನಾಗಿ ನೋಡ್ಕೋಬೇಕಾಗಿತ್ತು. ರಾತ್ರಿ ಎಲ್ಲ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದೆ, ಎಲ್ಲಿಗೆ ಹೋಗಿದ್ದೆ? ರಾಜಕೀಯ ಮಾಡೋದು ನೀನು. ನನಗಿಲ್ಲಿ ನಮ್ಮಮ್ಮನ ಆರೋಗ್ಯ ಸರಿ ಹೋಗುತ್ತೋ ಇಲ್ವೋ ಅನ್ನೋ ಚಿಂತೆ ನಿನಗೆ. ಹಾಗಲ್ಲ, ಇದು ಸುದ್ದಿ ಆದರೆ ಎಲ್ಲಿ ನಿನ್ನ ಕುರ್ಚಿ ಅಳ್ಳಾಡುತ್ತೋ, ನಾಳೆ ಎಲ್ಲಿ ಜನ ನಿನ್ನನ್ನು ಗೆಲ್ಲಿಸ್ತಾರೋ ಇಲ್ವೋ ಅನ್ನೋ ಚಿಂತೆ. ಪೇಪರ್ನವ್ರಿಗೆ ಸುದ್ದಿ ಕೊಟ್ಟು ನನಗೇನು ಆಗಬೇಕಾಗಿಲ್ಲ. ನೀನು ಇದೆಲ್ಲ ಯಾಕೆ ಮಾಡ್ತೀನಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಆ ನಿನ್ನ ಬಾಯ್ ಫ್ರೆಂಡ್ ಬಂದಿದ್ದಾಗ ನಾನು ಅವ್ನು ಸರಿಯಾಗಿ ಮಾತಾಡಿಸಿಲ್ಲ ನೋಡು, ಆ ಸೇಡ್ನ ಹೀಗೆ ತಿರ್ಸ್ಕೊತಾ ಇದೀಯ. ನಾನು ನಿನ್ನ ಮಗಳಾಗಿರ್ಬೋದು, ಆದರೆ ನಿನ್ನಷ್ಟು ಕೇವಲ ಅಲ್ಲ. ಇದಕ್ಕೆಲ್ಲ ಹೇಗೆ ಉತ್ತರ ಕೊಡೋದು ನನಗೆ ಗೊತ್ತು. ನೋಡ್ತಾ ಇರು, ಮೊದಲು ಮನೆ ಸಂಸಾರನ ನೆಟ್ಟಿಗಿಟ್ಕೋ, ಆಮೇಲೆ ಮುಂದಿಂದು. ಎಲ್ಲಿದ್ದಾವೆ ಡಾಕ್ಟ್ರು? ಏನು ಅವ್ರ ಹೆಸರು? ಡಾಕ್ಟರ್ ಸತೀಶ್ ಅಂತ. ಕೆಲಸ ಮಾಡ್ತಿರ್ಲಿಲ್ಲ ಅನ್ನೋದೊಂದೇ ಚಿಂತೆ ಆಗಿತ್ತು, ಈಗ ಸಾಲದ ಚಿಂತೆ. ಏನು ಮಾಡಿದ್ರು ಏನೋ ಆ 300,000 ರೂಪಾಯಿ. ಒಂದೊಂದ್ಸಲ ಅನಿಸುತ್ತೆ ನಂಗೆ ಮಕ್ಕಳಿಲ್ದಿರೋದೇ ಒಳ್ಳೇದಾಯ್ತು ಅಂತ. ಇಂಥ ಗಂಡನ ಕಟ್ಕೊಂಡು ನನ್ನ ಕೈಲಿ ಹೇಗೋಕ್ಕಾಗ್ತಿರ್ಲಿಲ್ಲ ಶಾರದಾ. ಪ್ರತಿಯೊಂದಕ್ಕೂ ಇನ್ನೊಬ್ಬರ ಮುಂದೆ ಕೈ ಚಾಚಬೇಕಾಗಿತ್ತು. ಅಷ್ಟೆಲ್ಲ ಬೇಜಾರು ಮಾಡ್ಕೋಬಿಡಿ ಅಕ್ಕ. ಭಾವಂಗೆ ಜವಾಬ್ದಾರಿ ಕಡಿಮೆ ಅನ್ನೋದು ಬಿಟ್ಟರೆ ಮತ್ತಿನ್ನೇನು ಸಮಸ್ಯೆ ಇಲ್ಲ ಅಲ್ವಾ? ಕುಡ್ದು ಹೊಡೆದು ಬಡ್ದು ಮಾಡೋರ್ಗಿಂತ ಎಷ್ಟೋ ವಾಸಿ. ಹಾಗೆ ಸಮಾಧಾನ ಮಾಡ್ಕೋತೀನಿ. ಆದರೂ ಯೋಚನೆ ಮಾಡಬೇಡಿ, ನಾವೆಲ್ಲ ಇಲ್ವಾ? ನೀವೆಲ್ಲ ಇದ್ದೀರಾ ಅನ್ನೋ ಧೈರ್ಯದ ಮೇಲೆ ಇದ್ದೀನಿ. ಅಲ್ಲ ಶಾರದಾ, ಡಾಬ್ ಇವ್ರಿಗೆ ಕೊಟ್ಟಿದ್ದೀನಿ ಅಂತ ಯಾಕೆ ಒಂದು ಮಾತು ಹೇಳಲಿಲ್ಲ ನನಗೆ? ಭಾವ ಯಾರಿಗೂ ಹೇಳಬಾರ್ದು ಅಂತ ನನ್ನ ಹತ್ರ ಮಾತು ತಗೊಂಡಿದ್ರು. ನೀನು ಮುಗ್ದೆ, ಯಾರ ಹತ್ರನೂ ಹೇಳಲ್ಲ ಅಂತಲೇ ಅವ್ರು ಹಾಗೆ ಮಾಡಿರ್ತಾರೆ. ಒಂದು ಮಾತು ನೀನು ನನಗೆ ಡಾಬ್ ಅವ್ರಿಗೆ ಕೊಟ್ಟಿದ್ದೀನಿ ಅಂತ ಹೇಳಿದ್ದಿದ್ರೆ ಅತ್ತೆಗೆ ನಾನು ಈ ವಿಷಯನೇ ಹೇಳ್ತಿರ್ಲಿಲ್ಲ ಗೊತ್ತಾ? ಏನೋ ಕಷ್ಟ ಅಂದರು, ನನಗೂ ಪಾಪ ಅನ್ನಿಸ್ತು, ಕೊಟ್ಟೆ. ನಿನಗೆ ಹೊರಗಿನ ಜಗತ್ತು ತಿಳಿಯಲ್ಲ ಶಾರದಾ, ಎದುರಿಗೆ ಹೇಗಿದ್ದಾರೋ ಅದನ್ನೇ ಸತ್ಯ ಅನ್ಕೊಂಬಿಡ್ತೀಯ. ಹೌದು ಅಕ್ಕ, ನಾನು ಎಲ್ಲರೂ ನಂಬಿಡ್ತೀನಿ. ಈಗ ಏನು ಮಾಡೋದು, ಡಾಬನ್ನ ಹೇಗೆ ಬಿಡಿಸ್ಕೊಳ್ಳೋದು? ಶಾರಿ ಕೊಟ್ಟಿರೋ ದುಡ್ಡಿನಲ್ಲಿ ಬಿಡಿಸ್ಕೊಡ್ತೀರಾ? ಇಲ್ಲ ಶಾರದಾ, ಅದರಲ್ಲಿ ನನ್ನ ಬದುಕೇ ಇದೆ. ಮೊದಲನೇ ಸರ್ತಿ ಉತ್ಸಾಹದಿಂದ ಯಾವುದೋ ಕೆಲಸ ಮಾಡಬೇಕು ಅಂತ ಹೊರಟಿದ್ದೀನಿ. ಬದುಕು ಅಂದರೆ ಇಷ್ಟೇ ಅಲ್ಲ ಅಂತ ಅನ್ಸೋಕ್ಕೆ ಶುರುವಾಗಿದೆ. ನಾನು ಆ ದುಡ್ಡು ಮುಟ್ಟಲ್ಲ. ಮತ್ತೆ ಬೇರೆ ಉಪಾಯ ಮಾಡಿದ್ದೀನಿ. ಏನು?
ನನ್ನ ಒಡವೆನೆಲ್ಲ ಮಾರ್ಬಿಡೋಣ ಅಂತಿದ್ದೀನಿ. ಯಾಕಕ್ಕ ಮತ್ತೆ ಏನ್ ಮಾಡು ಅಂತೀಯ ಶಾರದ? ನಿಮ್ಮ ಒಡವೆ ಅಮ್ಮನ ಮನೇಲಿ ಕೊಟ್ಟಿದ್ದಲ್ವಾ? ಎಲ್ಲಿ ಕೊಟ್ಟಿದ್ದಾದ್ರೇನು, ಕಷ್ಟಕಾಲದಲ್ಲಿ ಅದೊಂದೇ ನಮ್ಮ ಕೈ ಹಿಡಿಯೋದು. ಅತ್ತೆ ಕೇಳಿದ್ರೆ ಏನ್ ಹೇಳ್ತೀರಾ? ಏನೋ ಹೇಳ್ಕೊಂಡ್ರಾಯ್ತು ಬಿಡು. ಶಾರದ, ಈಗ ನೀನು ನನ್ನ ಜೊತೆಗೆ ಪೇಟೆಗೆ ಬರಬೇಕು. ನಾನಾ? ನಾನ್ ಯಾಕೆ? ಅತ್ತೆಗೆ ಅನುಮಾನ ಬರಬಾರ್ದಲ್ವಾ, ಅದಕ್ಕೆ ಇಬ್ರು ಒಟ್ಟಿಗೆ ಹೋಗಿ ಬರೋಣ. ನಾನು ಒಡವೆ ತಗೊಂಡ್ಬರ್ತೀನಿ, ಅಷ್ಟರಲ್ಲಿ ನೀನು ರೆಡಿಯಾಗಿರು. ಇದು ವ್ಯವಹಾರ, ಇಲ್ಲಿ ಪಾಪ ಪುಣ್ಯ ಏನು ಇಲ್ಲ. 3 ಲಕ್ಷ, ಅದಕ್ಕಾಗೋ ಬಡ್ಡಿ ಕಟ್ಟಿ, ನಿಮ್ ಡಾಬ್ ಬಿಡಿಸ್ಕೊಂಡು ಹೋಗಿ. ಬಡ್ಡಿ ನಿಧಾನಕ್ಕೆ ಕೊಡ್ತೀವಿ, ಇವಾಗಿದ್ದು ತಗೊಳ್ಳಿ. ಸಾಕಾಗದಿಲ್ವಲ್ಲಮ್ಮ, ಎಷ್ಟು ಕಮ್ಮಿ ಬೀಳ್ತಾ ಇದೆ? ತುಂಬ ಕಡಿಮೆ ಇದೆಯಮ್ಮ, ಇದೆಲ್ಲ ನೋಡೋಕ್ಕಷ್ಟೇ, ತೂಕ ಇಲ್ಲ. ಸಾಕಾಗುತ್ತಿಲ್ಲ, ಬೇಡಿ ಬೇಡಿ, 15 ತೆಗಿಬೇಡಿ, ಅದು ನೋಡಿದ್ರೆ ಗೊತ್ತಾಗುತ್ತೆ, 15 ಗ್ರಾಮ್ ಮೇಲೆ ಬರಲ್ಲ. ಏನು ಗಿಟ್ಟಲ್ಲಮ್ಮ, ಬೇಡ. ಶಾರದ, ನೀನು ಬಂಗಾರದಂತ ಮನಸ್ಸಿದೆಯಲ್ಲ, ಅಷ್ಟು ಸಾಕು. ನಾನು ಬೇರೆ ಏನಾದರೂ ವ್ಯವಸ್ಥೆ ಮಾಡ್ತೀನಿ. ಇದನ್ನೆಲ್ಲ ಕೊಡಿ. ಈಗ ಬಂದೆ. ಸರಿ, ಎಲ್ಲಿಗೆ? ಬ್ಯಾಂಕ್ಗೆ.